ಮೊನ್ನೆ ಚುನಾವಣೆ ಮುಗಿತಾ ಇದ್ದಂತೆ ಒಂದು ಸಮೀಕ್ಷೆಗಳು ಬಂದಿತ್ತು, ಮತಗಟ್ಟೆ ಸಮೀಕ್ಷೆಗಳ ಭವಿಷ್ಯ. ಹಾಗಾದ್ರೆ ನಿಜವಾಗುತ್ತಾ ಉಲ್ಟಾ ಪಲ್ಟಾ ಆಗುತ್ತಾ? ಇದು ಸದ್ಯಕ್ಕಿರುವಂತ ಅತಿದೊಡ್ಡ ಪ್ರಶ್ನೆ. ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲರೂ ಕೂಡ ಹೇಳೋದೊಂದೇ, ಯಾವ ಸಮೀಕ್ಷೆ ಮೇಲೆ ನಮಗೆ ಭರವಸೆ ಇಲ್ಲ ಅಂತ. ಸೊ ಸಮೀಕ್ಷೆ ನಿಜವಾಗುತ್ತಾ ಉಲ್ಟಾ ಪಲ್ಟಾ ಆಗುತ್ತಾ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿ ಹೊರ ಹೊಮ್ಮತ್ತೆ ಅಂತ ಹೇಳಿ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇದೆ. ಅದರ ಪ್ರಕಾರ ಕಾಂಗ್ರೆಸ್ ಹಂಗೆ ಆಗುತ್ತಾ ಅಥವಾ ಬಹುಮತದ ಸನಿಹಕ್ಕೆ ಬಿಜೆಪಿ ತಲುಪುತ್ತೆ ಅಂತ ಹೇಳಿರುವಂತ ಎರಡು ಸಮೀಕ್ಷೆಗಳು. ಹಾಗಾದ್ರೆ ಬಿಜೆಪಿ ಬಹುಮತ ಕಡೆ ಹೋಗುತ್ತಾ ಅಥವಾ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಜೆಡಿಎಸ್ ಸೆಡ್ ಹೊಡೆಯುತ್ತಾ? ಸಮೀಕ್ಷೆಗಳ ಭವಿಷ್ಯ ನಿಜವಾಗುತ್ತಾ ಅಥವಾ ಉಲ್ಟಾ ಪಲ್ಟಾ ಆಗುತ್ತಾ? ಕಾದು ನೋಡಬೇಕಿದೆ ಸಮೀಕ್ಷೆಗಳ, ಅದರಲ್ಲೂ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಗಳು ಸುಳ್ಳಾಗಿರೋದು ಕೇವಲ ಕಡಿಮೆ ಸಂದರ್ಭಗಳಲ್ಲಿ. ಚುನಾವಣೆ ಮತಗಟ್ಟೆಯ ಸಮೀಕ್ಷೆಗಳು ಬಹುತೇಕ ಎಲ್ಲಾ ಸಂದರ್ಭದಲ್ಲೂ ಸರಿಯಾಗಿದೆ ಅಥವಾ ಆಸುಪಾಸಿನ ಸಂಖ್ಯೆಗಳನ್ನ ಎಲ್ಲಾ ಪಕ್ಷಗಳು ಪಡೆದುಕೊಂಡಿವೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯವರು ಇಲ್ಲ, ನೀವು ಅದನ್ನು ನೋಡಲೇಬೇಡಿ, ನಾವು ಸರಳ ಬಹುಮತ ಪಡೆತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ನವರಿಗಾಗಲೇ ಸಿಎಂ ಯಾರಾಗಬೇಕು ಅನ್ನುವಂತ ಚರ್ಚೆಗೆ ಇಳಿದುಬಿಟ್ಟಿದ್ದಾರೆ. ಜೆಡಿಎಸ್ ನವರು ಸಿಂಗಾಪುರದಿಂದಲೇ ಹೆಚ್ಡಿ ಕುಮಾರಸ್ವಾಮಿ ಸಂದೇಶ ಕಳಿಸಿದ್ದಾರೆ, ನಮಗೆ ಹಣಕಾಸಿನ ಕೊರತೆ ಆಗಿದೆ, ಸೋ ನಾವು ಮೈತ್ರಿಗೆ ರೆಡಿ ಇದ್ದೀವಿ, ಆದರೆ ನಮ್ಮ ಕಂಡೀಷನ್ ಇದೆ, ಮುಖ್ಯಮಂತ್ರಿ ನಾನೇ ಆಗಬೇಕು, ಪಂಚರತ್ನ ಯೋಜನೆ ಅನುಷ್ಠಾನ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು, ಯಾರು ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳಿ ಆ ಕಡೆಯಿಂದ ಆಫರ್ ಕೊಟ್ಟಿದ್ದಾರೆ, ಬಾಗಿಲು ತೆಕ್ಕೊಂಡು ಕೂತಿದ್ದಾರೆ ಜೆಡಿಎಸ್ ನಿಂದ. ಸೋ ಇವತ್ತು ಎಂಥ ಪರಿಸ್ಥಿತಿ ಬರುತ್ತೆ ಕಾದು ನೋಡಬೇಕು. ಎಕ್ಸಿಟ್ ಪೋಲ್ಗಳನ್ನು ಒಂದ್ಸಲ ಗಮನಿಸ್ಬಿಡೋಣ, ಯಾಕಂದ್ರೆ ಈ ಎಕ್ಸಿಟ್ ಪೋಲ್ಗಳು ಇವತ್ತಿನ ಮಧ್ಯಾಹ್ನದ ನಂತರ ಔಟ್ ಆಫ್ ಡೇಟ್ ಆಗಿಬಿಡುತ್ತೆ. ಇವತ್ತಿನ ರಿಸಲ್ಟ್ ಬಂದ ಮೇಲೆ ರಿಪಬ್ಲಿಕ್ ಸಿಪಿ ಮಾರ್ಕ್ ಬಿಜೆಪಿಗೆ 85 ರಿಂದ 100 ಸ್ಥಾನ ಕೊಟ್ಟಿದೆ, ಕಾಂಗ್ರೆಸ್ಗೆ 94 ರಿಂದ 108 ಸ್ಥಾನ ಕೊಟ್ಟಿದೆ, ಜೆಡಿಎಸ್ 24 ರಿಂದ 32, ಇತರೆ 2 ರಿಂದ 6. ಸೋ ಇಲ್ಲಿ ಅತಂತ್ರ ವಿಧಾನಸಭೆಯ ಒಂದು ಸ್ಪಷ್ಟ ಸೂಚನೆ ಸಿಕ್ಕಿದೆ. ಜನ್ಕಿ ಬಾತ್ 94 ರಿಂದ 117 ಬಿಜೆಪಿಗೆ ಬಹುಮತ ಕೊಟ್ಟಿದ್ದಾರೆ ಜನ್ಕಿ ಬಾತ್, 91 ರಿಂದ 106 ಕಾಂಗ್ರೆಸ್ಗೆ ಬಹುಮತದ ಸನಿಹ ಬರುತ್ತೆ, ಆದರೆ ಸ್ಪಷ್ಟ ಬಹುಮತ ಪಡೆದುಕೊಳ್ಳಲು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಜೆಡಿಎಸ್ 14ರಿಂದ 24 ಕಳೆಯುತ್ತೆ, ಸೊ ಏನೇ ಆದರೂ 10 ಸ್ಥಾನಗಳನ್ನು ಜೆಡಿಎಸ್ ಕಳೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಇನ್ನು ರಾಜ್ಯದಲ್ಲಿ ಇತರೆ ಯಾರು ಕೂಡ ಗೆಲ್ಲೋದಿಲ್ಲ ಅಂತ ಹೇಳ್ತಾ ಇದೆ. ಜನ್ ಕಿ ಬಾತ್ ಸಿ ವೋಟರ್ 83ರಿಂದ 95 ಬಿಜೆಪಿ ಕೊಟ್ಟಿದೆ, 100ರಿಂದ 112 ಕಾಂಗ್ರೆಸ್ ಕೊಟ್ಟಿದೆ. ಸೊ ಕಾಂಗ್ರೆಸ್ ಸಂಖ್ಯೆ ಕೂಡ ಬಹುಮತಕ್ಕೆ ಹೋಗಿಲ್ಲ, ಸ್ಪಷ್ಟ ಬಹುಮತ ಇಲ್ಲ, ಕ್ಲಿಯರ್ ಮೆಜಾರಿಟಿ ಇಲ್ಲ. ಆದರೆ ಪಕ್ಷೇತರ ಅಭ್ಯರ್ಥಿಗಳು 2ರಿಂದ 6 ಜನ ಗೆಲ್ತಾರೆ ಅಂತ ಹೇಳಿದೆ. ಸೊ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡೋ ಸಾಧ್ಯತೆ ಸಿ ವೋಟರ್ ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಜೆಡಿಎಸ್ 21ರಿಂದ 29ಕ್ಕೆ ನಿಲ್ಲುತ್ತೆ ಸಿ ವೋಟರ್ ಸಮೀಕ್ಷೆಯಲ್ಲಿ. ಸೊ ಮೂರು ಸಮೀಕ್ಷೆಗಳಲ್ಲಿ ಈ ರೀತಿಯಿದೆ, ಒಂದ್ ಕಡೆ ಬಿಜೆಪಿ ಫುಲ್ಲು, ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ಗೆ ಅಧಿಕಾರ, ಇನ್ನೊಂದ್ ಕಡೆಯಲ್ಲಿ ಅತಂತ್ರ ವಿಧಾನಸಭೆ. ಇದು ಮೂರು ಸಮೀಕ್ಷೆಗಳು. ಹಾಗಾದ್ರೆ ಯಾವ್ದು ಸರಿ ಯಾವ್ದು ಸುಳ್ಳು ಗೊತ್ತಾಗುತ್ತೆ. ಜಿ ಮತ್ತು ಮ್ಯಾಟ್ರಿಸ್ ಬಿಜೆಪಿಗೆ 103ರಿಂದ 118 ಸ್ಥಾನಗಳನ್ನು ಕೊಟ್ಟಿದೆ. ಸೊ ಬಿಜೆಪಿ ಬಹುಮತ, ಸ್ಪಷ್ಟ ಬಹುಮತವನ್ನು ಪಡೆಯುತ್ತೆ ಅಂತ ಹೇಳ್ತಾ ಇದೆ ಜಿ ಮ್ಯಾಟ್ರಿಸ್. ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ಗೆ 79ರಿಂದ 94 ಕಳೆದ ಬಾರಿಯ ಸ್ಟ್ಯಾಂಡಿಂಗ್ಗಳನ್ನು ಕಾಂಗ್ರೆಸ್ ಪಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಜೆಡಿಎಸ್ 25ರಿಂದ 33 ಸ್ಥಾನಗಳನ್ನು ಕಂಟಿನ್ಯೂ ಮಾಡ್ಕೊಳ್ಬಹುದು, ಇತರೆ 2ರಿಂದ 5 ಸ್ಥಾನಗಳು ಅಂತ ಹೇಳ್ತಾ ಇದೆ ಜಿ ಮ್ಯಾಟ್ರಿಸ್. ಇನ್ನೊಂದಲ್ಲಿ ಸಿಜಿಎಸ್ ಬಿಜೆಪಿಗೆ 114 ಸ್ಪಷ್ಟ ಬಹುಮತ, ಕಾಂಗ್ರೆಸ್ಗೆ 86, ಜೆಡಿಎಸ್ಗೆ 21, ಅದರ್ಸ್ 0ರಿಂದ 3 ಸ್ಥಾನಗಳನ್ನು ಪಡೆಯಬಹುದು. ಸೊ ಇವರು ಕೂಡ ಬಿಜೆಪಿಗೆ ಸ್ಪಷ್ಟ ಬಹುಮತ ಕೊಡ್ತಾ ಇದ್ದಾರೆ. ಪೋಲ್ ಸ್ಟ್ರಾಟ್ 88ರಿಂದ 98 ಬಿಜೆಪಿಗಿದ್ರೆ 99ರಿಂದ 109 ಕಾಂಗ್ರೆಸ್ಗಿದೆ, 21ರಿಂದ 26 ಜೆಡಿಎಸ್ಗಿದೆ, ಇತರೆ 0ರಿಂದ 4 ಸ್ಥಾನಗಳು ಬರುವಂತಹ ಸಾಧ್ಯತೆ ಇದೆ. ಸೊ ಇದು ಈ ಮೂರು ಸಮೀಕ್ಷೆಗಳಲ್ಲಿ 2 ಸಮೀಕ್ಷೆ ಬಿಜೆಪಿಗೆ ಅಧಿಕಾರ ಅಂತ ಹೇಳ್ತಾ ಇದೆ. ಇನ್ನುಳಿದಂತ ಎಲ್ಲ ಸಮೀಕ್ಷೆಗಳು ಸಂಪೂರ್ಣವಾಗಿ ಅತಂತ್ರ ಅಥವಾ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಸಿಗೋದಿಲ್ಲ ಅಂತ ಹೇಳ್ತಾ ಇದೆ. ಜನ್ ಕಿ ಬಾತ್ 94ರಿಂದ 117 ಬಿಜೆಪಿ ಕೊಟ್ಟಿದೆ, ಬಿಜೆಪಿ ಕ್ಲಿಯರ್ ಮೆಜಾರಿಟಿ ಕೊಟ್ಟಿದೆ, ಹಂಗಂತ ಕಾಂಗ್ರೆಸ್ ಏನು ಬಹಳ ಕಡಿಮೆ ಇಲ್ಲ, 91ರಿಂದ 106 ಸ್ಥಾನಗಳಿಗೆ ಬರುತ್ತೆ. ಜೆಡಿಎಸ್ 14ರಿಂದ 24, ಒನ್ಸ್ ಅಗೇನ್ 10ರಿಂದ 12 ಸೀಟ್ಗಳನ್ನು ಜೆಡಿಎಸ್ ಕಳೆದುಕೊಳ್ಳೋ ಸಾಧ್ಯತೆ ಇದೆ. ಇತರರು ಯಾರು ಗೆಲ್ಲೋದಿಲ್ಲ ಅಂತ ಹೇಳ್ತಾ ಇದೆ ಜನ್ ಕಿ ಬಾತ್. ಎಬಿಪಿ ನ್ಯೂಸ್ ಪ್ರಕಾರ 83ರಿಂದ 95 ಬಿಜೆಪಿಗೆ, 100ರಿಂದ 112 ಕಾಂಗ್ರೆಸ್ಗೆ, ಅಲ್ಲೂ ಕೂಡ ಕ್ಲಿಯರ್ ಮೆಜಾರಿಟಿ ಇಲ್ಲ. ಆದರೆ ಇತರೆ ಪಕ್ಷೇತರ ಅಭ್ಯರ್ಥಿಗಳು ಗೆಲ್ಲಬಹುದು, ಅಲ್ಲಿಂದ ಸರ್ಕಾರ ರಚನೆ ಆಗಬಹುದು ಅಂತ ಹೇಳ್ತಾ ಇದೆ ಎಬಿಪಿ ನ್ಯೂಸ್ ಕಾಂಗ್ರೆಸ್ ಪರವಾಗಿ. ಜೆಡಿಎಸ್ 21ರಿಂದ 29. ಇನ್ನು ಸಿಎನ್ಎನ್ ನ್ಯೂಸ್ ಪ್ರಕಾರವಾಗಿ 96 ಬಿಜೆಪಿ ಸಿಂಗಲ್ ಡಿಜಿಟ್, ಕಾಂಗ್ರೆಸ್ 102, ಜೆಡಿಎಸ್ 24, ಇತರೆ 3. ಸೊ
ಇವರು ಕೂಡ ಅತಂತ್ರ ವಿಧಾನಸಭೆ ಸಿಎನ್ಎನ್ ನ್ಯೂಸ್ ಪ್ರಕಾರವಾಗಿ ಅತಂತ್ರ ವಿಧಾನಸಭೆಯ ರಿಸಲ್ಟ್ ಇದೆ ನೋಡೋಣ ಯಾರು ಯಾರದು ಸತ್ಯ ಆಗುತ್ತೆ ಯಾರದು ಸುಳ್ಳು ಆಗುತ್ತೆ ಅಂತ ಇನ್ನು ಕೊನೆ ಎರಡು ಇಟಿಜಿ ಹೇಳ್ತಾ ಇದೆ 106 ರಿಂದ 120 ಬಿಜೆಪಿಗೆ ಬರುತ್ತೆ 78 ರಿಂದ 92 ಕಾಂಗ್ರೆಸ್ ಗೆ ಬರುತ್ತೆ ಜೆಡಿಎಸ್ ಒಂದು 20 ರಿಂದ 26 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಇನ್ನು ಇತರೆ ಪಕ್ಷೇತರ ಅಭ್ಯರ್ಥಿಗಳು 2 ರಿಂದ 4 ಸ್ಥಾನಗಳಲ್ಲಿ ಗೆಲ್ಲೋ ಸಾಧ್ಯತೆ ಇದೆ ಅಂತ ಸೋ ಇಲ್ಲೂ ಕೂಡ ಬಿಜೆಪಿಗೆ ಸ್ಪಷ್ಟ ಬಹುಮತ ಇದೆ ಕದ್ ನೋಡಬೇಕು ಟೈಮ್ಸ್ ನ ಪ್ರಕಾರವಾಗಿ ಕಾಂಗ್ರೆಸ್ ಕ್ಲಿಯರ್ ಮೆಜಾರಿಟಿ ಲೈನ್ ಅನ್ನು ಜಸ್ಟ್ ಟಚ್ ಮಾಡುತ್ತೆ 113 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ 85 ರಲ್ಲಿ ಬಿಜೆಪಿ ಜಯ ಗಳಿಸುತ್ತೆ ಜೆಡಿಎಸ್ 23 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಇತರೆ 3 ಸ್ಥಾನಗಳನ್ನು ಪಕ್ಷೇತರ ಅಭ್ಯರ್ಥಿಗಳು ಪಡೆದುಕೊಳ್ಳುತ್ತಾರೆ ಅಂತ ಹೇಳ್ತಾ ಇದೆ ಸೋ ಮ್ಯಾಕ್ಸಿಮಮ್ ಹೇಳ್ತಾ ಇರುವಂತ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು ಅಂದ್ರೆ ಪೋಲ್ ಆಫ್ ಪೋಲ್ ಈ ಎಲ್ಲಾ ಸಮೀಕ್ಷೆಗಳ ಒಂದು ಆವರೇಜ್ ಅನ್ನು ತೆಗೆದು ನೋಡಿದ್ರೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇವ್ಯಾವ ಪಕ್ಷಗಳು ಕೂಡ 100 ಅನ್ನು ದಾಟೋದಿಲ್ಲ ಅತಂತ್ರವಾಗಿ ವಿಧಾನಸಭೆ ಕಾಣಿಸ್ತಾ ಇದೆ ಸೋ ಜೆಡಿಎಸ್ ಕಿಂಗ್ ಮೇಕರ್ ಆಗ್ತಾರೆ ಅಂತ ಹೇಳ್ತಾ ಇದೆ ಪೋಲ್ ಆಫ್ ಪೋಲ್ ಸೋ ಇವೆಲ್ಲವನ್ನ ನಾವು ಗಮನಿಸಬೇಕಾಗುತ್ತೆ ಕಾದು ನೋಡಬೇಕಾಗುತ್ತೆ ಸೋ ಟೋಟಲ್ ಆಗಿ ಈ ಮತಗಟ್ಟೆ ಸಮೀಕ್ಷೆಗಳು ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ ಎಷ್ಟು ಮಟ್ಟಿಗೆ ಸುಳ್ಳು ಆಗುತ್ತೆ ಅನ್ನುವಂತ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ ಸೋ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇದ್ದಂತೆ ಅರ್ಧ ಗಂಟೆಯ ಒಳಗಾಗಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿರೋ ಅರ್ಧ ಗಂಟೆಯಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂಚೆ ಮತ ಮೊದಲಿಗೆ ಎಣಿಕೆ ಆಗುತ್ತೆ ಅದಾದ ಮೇಲೆ ಇವಿಎಂ ಮಿಷನ್ ಗಳನ್ನು ಮತ ಎಣಿಕೆಯ ಪ್ರಕ್ರಿಯೆಯಲ್ಲಿ ಆರಂಭ ಮಾಡಲಾಗುತ್ತೆ ಸೋ ಟೋಟಲ್ ಆಗಿ ಇವತ್ತು ಕ್ಲೈಮ್ಯಾಕ್ಸ್ ಕರ್ನಾಟಕ ಕುರುಕ್ಷೇತ್ರದ ಎಲ್ಲ ರಿಸಲ್ಟ್ ಯಾರಿಗೆ ಗೆಲುವು ಯಾರಿಗೆ ಸೋಲು ಕಾಂಗ್ರೆಸ್ ಆ ಬಿಜೆಪಿನ ಜೆಡಿಎಸ್ ಆ ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ ಇನ್ನು ನೀವು ಗಮನಿಸ್ತಾ ಇದ್ರಿ ಟಿವಿ ಸ್ಕ್ರೀನ್ ಮೇಲೆ ಸಂಪೂರ್ಣವಾಗಿ ಯಾವ್ಯಾವ ಪಕ್ಷಗಳು ಯಾವ್ಯಾವ ಸ್ಥಾನವನ್ನು ಪಡೆದುಕೊಳ್ಳಬಹುದು ಅನ್ನುವಂತ ಮತಗಟ್ಟೆ ಸಮೀಕ್ಷೆಯ ಫಲಿತಾಂಶವನ್ನು ನೀವು ನೋಡ್ತಾ ಇದ್ದೀರಿ ಸೋ ಪವರ್ ಟಿವಿ ಕೂಡ ಸಂಪೂರ್ಣ ಸಿದ್ಧತೆ ಮಾಡ್ಕೊಂಡಿದೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನಿಮಗೆ ಕೊಡೋದಕ್ಕೆ ಪವರ್ ಟಿವಿ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡಿದೆ